ಹೇಳ್ತಿದ್ದಂಗೆ ಎಂಟ್ರಿ ಕೊಟ್ಟಲು ನೋಡಲ್ಲ ಇವಳೆ ನನಗೆ ಹೆಣ್ಣು ಕೊಟ್ಟ ಮಾವನ ಮಗಳು ನಾನು ಅನ್ಕೊಂಡೇ ಇರಲಿಲ್ಲ ಆ ಬಾಂಬ್ನ ನಾವು ಈಗಲೇ ಬ್ಲಾಸ್ಟ್ ಮಾಡಬೇಕಾಗಿ ಬರುತ್ತೆ ಅಂತ ಬಾಂಬ್ ಏನ್ ಸಿಕ್ತು ಅದನ್ನ ಯಾರು ತಂದ್ಕೊಟ್ರು ನಿಂಗೆ ಅಕ್ಕ ನಂಗೂ ತೋರ್ಸೆ ನಾ ಇದುವರೆಗೂ ಬಾಂಬ್ ಅಂದ್ರೆ ಹೆಂಗಿತ್ತು ನೋಡೇ ಇಲ್ಲ ದೊಡ್ಡ ದಡ್ಡಿ ಕಣೆ ನೀನು ಬಾಂಬ್ನ ನಿನ್ನ ತಲೆ ಮೇಲೆ ತಂದು ಮೊದಲು ಹಾಕ್ಬೇಕು ಆಗೆಲ್ಲ ಸರಿ ಹೋಗುತ್ತೆ ಆಗಾಗ ನನ್ನ ಮೂಡ್ ಹಾಳು ಮಾಡಬೇಕು ಅಂತಾನೆ ನೀನು ಹುಟ್ಟಿದ್ಯೋ ಏನೋ ನಾನ್ ಹೇಳಿದ್ದು ಯಾವ ಕಾರಣಕ್ಕೆ ವಿರಾಟ್ನ ನಾವು ಇಷ್ಟು ದಿನ ಸೇಫ್ ಮಾಡಿದ್ವೋ ಆ ಕೆಲಸನ ವಿರಾಟ್ ಇಟ್ಕೊಂಡು ಆದಷ್ಟು ಬೇಗ ಮುಗಿಸಬೇಕು ಅಂತ ಇಲ್ಲ ಅಂದ್ರೆ ನಾವು ಬಾಯ್ ಬಾಯ್ ಬಡ್ಕೋಬೇಕಾಗುತ್ತೆ ಅಲ್ಲ ಶಂಭವಿ ಈಗ ಅಂತದ್ದು ಏನಾಯ್ತು ಅಂತ ಕಾರಣ ನಾನು ಅಂದ್ಕೊಂಡ ಹಾಗೆ ಎಲ್ಬೋರ್ಡ್ ಅಲ್ಲ ಕಿಲಾಡಿ ಅವನು ಈಗ ಫ್ಯಾಕ್ಟರಿ ಮಾಡೋದಕ್ಕೆ ಎಂತ ಜಾಗ ಹುಡುಕಿದಾನೆ ಅಂದ್ರೆ ನನ್ನ ಡ್ಯಾಡ್ ಕೂಡ ಅಲ್ಲಿ ಏನು ಮಾಡೋದಕ್ಕಾಗಲ್ಲ ಡ್ಯಾಡ್ ಏನು ನಡೆಯೋದಿಲ್ಲ ಅಲ್ಲಿ ಏನು ಕಾರಣ ಬೇರೆ ಕಡೆ ಜಾಗ ಹುಡುಕೊಂಡ ಎಲ್ಲಿ ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ನಮ್ಮ ಮನೆ ಹಿತ್ತಲಲ್ಲಿ ಫ್ಯಾಕ್ಟರಿ ಕಟ್ತಾನಂತ ಹೆಂಗೆ ಹೊಸಗದ್ದೆ ನಿಮ್ ತಮ್ಮ ಅಲ್ಲಿ ಜಾಗ ಹುಡ್ಕೊಂಡಿದ್ದಾನೆ ನನ್ನ ಡ್ಯಾಡ್ ಕರೆಕ್ಟ್ ಆಗಿ ಹೇಳಿದ್ರು ಕಾರಣ ತುಂಬಾ ಇಂಟೆಲಿಜೆಂಟ್ ಮೊದಲೇ ಅಲ್ಲಿನ ಜನಗಳಿಗೆ ಮಾವಯ್ಯ ಅಂದ್ರೆ ದೇವ್ರ ಸಮಾನ ಈಗ ಇವನ್ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಜನಗಳ ಹತ್ರ ಸ್ವೀಟ್ ಆಗಿ ಮಾತಾಡಿ ನೀಟಾಗಿ ಕೆಲಸ ಮುಗಿಸ್ಕೊಂಡು ಬರ್ತಾನೆ ಬಾಕಿದು ಏನಾದರೂ ಆಗಿರ್ಲಿ ಕರ್ಣನ ಐಡಿಯಾ ಮಾತ್ರ ಸೂಪರ್ ನೀವೆಲ್ಲ ಮುಟ್ಟು ನೋಡ್ಕೊಳ್ಳೋ ತರ ಸ್ಟ್ರಾಬೆರಿ ತಿನ್ಸಿದ್ದಾನೆ ಅಲ್ಲ ಶಾಂಭವಿ ಈಗ ನಾನು ಏನ್ ಹೇಳಬಾರ್ದನ್ನ ಹೇಳಿದೆ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಅದನ್ನ ನೀನು ಒಪ್ಕೊಳ್ಳಬೇಕು ಹೀಗೆ ನೀವು ಮಾತಲ್ಲಿ ಮೆಣ್ ಸರಿತಾ ಇದ್ರೆ ಗಂಡ ಅಂತನೂ ನೋಡದೆ ಕತ್ ಹೆಚ್ಚಿ ಸಾಯಿಸ್ಬಿಡ್ತೀನಿ ಅದು ಕೂಡ ಫ್ಯಾಕ್ಟೇ ನೆನಪಿರ್ಲಿ ಆಯ್ತು ಬಿಡು ಅರ್ಥ ಆಯ್ತು ತೆಪ್ಪಗೆ ಬಿದ್ದಿರ್ತೀನಿ ಇನ್ ಮುಂದೆ ಪಂಚಿಂಗ್ ಡೈಲಾಗು ಕಮ್ಮಿ ಮಾಡ್ಕೋತೀನಿ ಎನ್ನ ಯಾವತ್ತು ಹಿಂಗೇನೆ ಆ ಕಣ್ಣನ್ ಪರ ವಹಿಸ್ಕೊಂಡು ಬಂದ್ಬಿಡ್ತಾನೆ ಅಣ್ಣ ನೀನ್ ನಿಜ ಹೇಳು ನೀನ್ ನಿಜವಾಗ್ಲೂ ನಮ್ ಸೈಡ ಅಥವಾ ಆ ಕಣ್ಣನ್ ಸೈಡ ಏಯ್ ಉದಯ್ ನನ್ ಯಾರ ಪರನೂ ಅಲ್ಲ ನಾನು ಯಾವತ್ತಿದ್ರು ನ್ಯಾಯದ ಪರ ಅದ್ಗೆ ಇನ್ ನಾವು ತಡ ಮಾಡಬಾರ್ದು ತಡ ಮಾಡಿದಷ್ಟು ನಾವು ಮುಳುಗ್ತಾ ಹೋಗ್ತೀವಿ ಫ್ಯಾಕ್ಟ್ರಿ ಏನಾದ್ರೂ ಓಪನ್ ಆಗೋದ್ರೆ ನಾವು ಕ್ಲೋಸ್ ಆಗಿ ಹೋಗ್ತೀವಿ ಅಷ್ಟೇ ಎಲ್ಲ ಎಲ್ಲನೂ ಹೋಗುತ್ತೆ ನಾವೆಲ್ಲ ಭಿಕ್ಷೆ ಪಾತ್ರ ಹಿಡ್ಕೊಂಡು ಅಂಬೋ ಅಂತ ತೀರ್ಥಯಾತ್ರೆ ಹೋಗಬೇಕಾಗುತ್ತೆ ಹಾಗಾಗೋದಕ್ಕೆ ನಾನು ಸತ್ರು ಬಿಡಲ್ಲ ಈಗ ಎಲ್ಲದನ್ನು ವಿರಾಟ್ ವಹಿಸ್ಬೇಕು ಅವನ ಮೂಲಕ ಕರ್ಣಂಗೊಂದು ಪಾಠ ಕಲಿಸ್ಬೇಕು ಹೇಗೆ ಅಂದ್ರೆ ಮೇಲಿನ ಮೇಲೆ ಒಂದೊಂದೇ ಏಟನ್ನ ಕೊಡ್ತಾ ಹೋಗ್ಬೇಕು ಅವನದನ್ನ ತಡ್ಕೊಳ್ಳೋದಕ್ಕಾಗದೆ ಹೇಗ್ ಬಂದಿದ್ನೋ ಹಾಗೆ ಫ್ಲೈಟ್ ಹತ್ಕೊಂಡು ವಾಪಸ್ ಹೋಗೋ ತರ ಮಾಡ್ಬೇಕು ಮಾಡ್ತೇನೆ ನಾನು ಮಾಡೇ ಮಾಡ್ತೇನೆ ನನ್ನ ಕ್ಷಮಿಸ್ಬಿಡಿ
ನನ್ನಿಂದ ಸಗಣಿ ತಿಮ್ಮ ಕೆಲಸ ಆಗೋತು. ನನ್ನಿಂದ ಒಂದು ದೊಡ್ಡ ತಪ್ಪೇ ಆಗೋಯ್ತು. ಮತ್ತೆ ನನಗೆ ನೀವೊಂದು ಸಿಕ್ಕಾಪಟ್ಟೆ ಭಯ ಇತ್ತು. ನನ್ನನ್ನ ದಯವಿಟ್ಟು ಪೊಲೀಸಿಗೆ ಮಾತ್ರ ಹೇಳ್ಕೊಳ್ಳಿ. ನನ್ನ ತಪ್ಪನ್ನ ನಾನು ತಿದ್ಕತ್ತಿ ನನ್ನ ತಪ್ಪು ಅರಿವಾಯ್ತು. ಇನ್ ಮುಂದೆ ಯಾವತ್ತು ನಾಮಕರಣ ಕೆಲಸ ಮಾಡ್ತಿನಿಲ್ಲ. ನಿಯತಿ ನಾಯ್ತಿರ ನಿಮ್ ಕಾಲಕ್ಕ ಬಿದ್ದಿರ್ತಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನಂಗೆ ಎಂತ ಮಾಡಿ ನನ್ನ ಕ್ಷಮಿಸ್ಬಿಡಿ. ಇಲ್ಲ ನನ್ನಂತವ ಕ್ಷಮೆ ಯೋಗ್ಯ ಅಲ್ಲ. ನನ್ನಂತ ಲೋಪರ್ ಲಪಂಗ ನಾನು. ಭೂಮಿ ಬಾರ ಕೂಳಿ ದಂಡ ನಾನು. ಇಲ್ಲ ನನ್ನಂತ ಮಾತ್ರ ಬದುಕಿರ್ಲಾಗ. ನನ್ನಂತ ಬದುಕಿರ್ಲೇ ಆಗ. ನಾ ಹಂಗ ಅನ್ಕತ್ತಿ ಹೇಳಿ ಕನ್ಸಲ್ಲೂ ಅನ್ಕಡ. ವಿರಾಟ್ ನಾನು ಯಾವ್ದೋ ಕಾಂಜಿ ಪಿಂಜಿ ಮಗ ಅಲ್ಲ. ಸಾಯವಲ್ಲ ಸಾಯಿಸವ ನಾನು. ಯಾಕೆ ಕೂಕೊಂಡೆ? ಎಂತೂ ಇಲ್ಲ. ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು? ಯಾಕೆ ಬೇವರ್ತಾ ಇದ್ಯಾ? ಕನ್ಸು, ಒಂದ್ ಕೆಟ್ಟ ಕನ್ಸು ಕಂಡೆ. ತುಂಬಾನೇ ಭಯಂಕರವಾಗಿತ್ತು. ಕುಡಿಯಕ್ ನೀರ್ ಕೊಡ್ಲ? ಬೇಡ, ನಂಗೆಂತ ಬೇಡ. ನಾ ಆರಾಮಾಗಿದ್ದೆ. ಸರಿ, ಈಗ್ಲೇ ಲೇಟ್ ಆಗಿದೆ. ಬೆಳಿಗ್ಗೆ ಬೇರೆ ಬೇಗ ನೋಡ್ಬೇಕು. ಮಲ್ಕೊ ಮಲ್ಕೊ. ನೀವು ಹೋಗಿ ಮಲ್ಗಿ. ತಾಯಿ, ಇದೆಂತ ಕನ್ಸಿದು? ಎಂತರ ಸೂಚನೆ ಇದು? ನನ್ ಕರ್ಣಂಗೆ ಕನ್ಸಲ್ಲು ಎಂತ ಆಗ್ಲಾಗ ನನ್ಗದನ್ ಸಹಿಸ್ಕೊಳಕ್ ಆಗಲ್ಲ. ಇವ್ನಾರ ಇವನು? ಅವನು ನಮ್ ಟೀಮೇ ಬಾವಾ. ನಾಳೆ ಮಾಡೋ ಮನೆ ಹಾಳ ಕೆಲ್ಸಕ್ಕೆ ಅವನು ನಂಗ್ ಸಾಥ್ ಕೊಡ್ತಾ. ಎಷ್ಟಕ್ಕೂ ಜನ ಬೇಕಲ್ಲ ಬಾವಾ, ಜನ. ಓಕೆ ನೋಡು, ಕರ್ಣ ನಾಳೆ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಹೊಸಗದ್ದೆ ಕೊಡ್ತಾನೆ. ಅವನು ಹೈವೇ ದಾಟಿ ಕಚ್ಚಾ ರೋಡಿಗೆ ಬರ್ತಿದ್ದಂಗೆ ನೀವು ನಿಮ್ ಕೆಲಸನ ಮಾಡ್ ಮುಗಿಸ್ಬೇಕು. ಬೆಳೆ ಬೆಳಿಗ್ಗೆ ಆ ರೋಡಲ್ಲಿ ಕರ್ಣ ಬಿಟ್ರು ವಾಂಚ್ ಒಳ್ಳೆನೂ ಇರ್ತಿಲ್ಲ. ನಮಗೆ ಈಸಿ ಆಗ್ತು. ಆಮೇಲೆ ನೀವು ಅವನ್ನ ಯಾವ ರೇಂಜಿಗೆ ಭಯ ಬೆಳೆಸ್ಬೇಕು ಅಂದ್ರೆ ಕರ್ಣ ಹೇಳದೆ ಕೇಳದೆ ಇವ್ರ ಸಹವಾಸನೆ ಸಾಕು ಅಂತ ನಾಳೆ ರಾತ್ರಿನೇ ಲಂಡನ್ ಫ್ಲೈಟ್ ಹತ್ತಿ ಹೋಗ್ತಾ ಇರ್ಬೇಕು. ಆಮೇಲೆ ಈ ಕಡೆ ತಲೆ ಹಾಕಿ ಮಲ್ಗಕ್ಕು ಧೈರ್ಯ ಮಾಡ್ಬಾರ್ದು. ಅದ್ರ ಬಗ್ಗೆ ನಿಂಗ ತಲೆ ಕೆಡ್ಸ್ಕೊಳ್ಳಿ ಬಾವಾ.
ಎಷ್ಟಂದ್ರು ಅವನಿಂದನೇ ಅಲ್ಲ ಸರ್ ನಾನು ಈ ತರ ಅಭ್ಯಪಾರಿಯಾಗಿದ್ದು. ಬಿಡ್ತಿನಿಲ್ಲ ಬಡ್ಡಿ ಸಮೇತ ತೀರಿಸ್ತಿ ಅವನ್ಗೆ. ನಿಜವಾಗ್ಲೂ ಹೇಳ್ದಂಗೆ ಮಾಡ್ತೀಯ ತಾನೆ ಅಥವಾ ಇದೆಲ್ಲ ಬರೀ ಬಿಲ್ಡಪ್ಪ? ಡೋಂಟ್ ವರಿ ಬಾಬಾ, ಬಿಲ್ಡಪ್ ಇತ್ತಕ್ಕಂತೆ ಪರ್ಫಾರ್ಮೆನ್ಸು ಇರ್ತು, ಡೈಲಾಗ್ ಇತ್ತಕ್ಕಂಗೆ ಆಕ್ಷನ್ನು ಇರ್ತು. ಈ ವಿರಾಟ ಹೇಳಿದ್ದೆ ಮಾಡೋದು, ಮಾಡಿದ್ದೆ ಹೇಳೋದು. ವರಿ ಮಾಡಿ ಬಾಬಾ, ವರಿ ಮಾಡಿ. ಸರಿ ಸರಿ, ಕುಡ್ದಿದ್ದು ಸಾಕು, ಮಲ್ಕೋ, ನಾಳೆ ಬೇಗ ಹೇಳ್ಬೇಕು. ಗುಡ್ ನೈಟ್. ಯಾಕೆ ಹೀಗೆ ಬಾಲ ಸುಟ್ಟಿದ್ ಬೆಕ್ಕಿನ ತರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೀಯಾ? ಏನಾಯ್ತು ನಿನಗೆ, ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ? ಅದು ಶಂಭವಿ, ನೀನ್ ಕೋಪ ಮಾಡಲ್ಲ ಅಂದ್ರೆ ಒಂದ್ ವಿಷಯ ಕೇಳಬಹುದಾ? ಅದೇನು ಅಂತ ಮೊದ್ಲು ಬೊಗಳು. ನೀನ್ ಏನ್ ಬೊಗಳ್ತೀಯ ಅನ್ನೋದ್ರ ಮೇಲೆ ನನ್ ಕೋಪ ಡಿಸೈಡ್ ಆಗುತ್ತೆ. ಬೇಗ ಹೇಳು. ಅಲ್ಲ, ವಿರಾಟ್ ಕರ್ಣನ್ ಏನೋ ಮಾಡ್ಬಿಡ್ತಾನೆ ಅಂತ ನನಗೆ ಭಯ ಕಾಡ್ತಾ ಇದೆ. ಅಲ್ಲ, ಅವನು ಕರ್ಣ ನನ್ನ ತಮ್ಮ, ನನ್ನ ಕಣ್ಣು ಮುಂದೆನೆ ಬೆಳೆದವನು. ಅಲ್ಲ ಶಂಭವಿ, ಇದೆಲ್ಲ ಬೇಕಾ? ಇದೆಲ್ಲ ಬಿಟ್ಬಿಡಕ್ ಆಗಲ್ವಾ ಅಂತ. ನನಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು ನೀನ್ ಸುತ್ತಿ ಬಳಸಿ ಇಲ್ಲಿಗೆ ಬಂದು ಪಾರ್ಕ್ ಮಾಡ್ತೀಯ ಅಂತ. ಶಾಂಭವಿ ಪ್ಲೀಸ್ ನನ್ನ ಮಾತು ಕೇಳು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯ? ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಕಿದ್ರೆ ಕರ್ಣನ ಹತ್ರ ನಾನ್ ಮಾತಾಡ್ತೀನಿ ಶಾಂಭವಿ. ಈ ಕೆಲ್ಸನ ಮೊದ್ಲೇ ಮಾಡ್ಬೇಕಿತ್ತು. ರೋಗ ಬಂದ್ಮೇಲೆ ವ್ಯಾಕ್ಸಿನ್ ತಗೊಂಡ್ರೆ ಏನು ಯೂಸ್ ಇಲ್ಲ. ಅಲ್ಲ, ಇದರಲ್ಲಿ ನೀನು ನಿಮ್ಮ ಅಪ್ಪ ಇಬ್ರು ಇನ್ವಾಲ್ವ್ ಇದ್ರಲ್ಲ, ಅದಕ್ಕೆ ಇದ್ರಲ್ಲಿ ತಲೆ ಹಾಕೋ ಧೈರ್ಯ ನಾನು ಮಾಡಲಿಲ್ಲ. ಆದ್ರೆ ಈಗ ನೀನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಎಲ್ಲ ಅನಾಹುತ ಮಾಡ್ಕೊಂಡ್ಬಿಡ್ತೀಯೋ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಹೇಳಿದೆ ಶಂಭವಿ. ಯು ಈಡಿಯಟ್, ನೀನ್ ಹೇಳಿದ ತಕ್ಷಣ ನಾನ್ ಕೇಳ್ಬಿಡ್ಬೇಕಾ? ಮರ್ತ್ ಬಿಡು, ನೀನಲ್ಲ ನನ್ ಡ್ಯಾಡ್ ಬಂದು ಹೇಳಿದ್ರು ಈ ವಿಷಯದಲ್ಲಿ ನಾನು ಬ್ಯಾಕ್ಔಟ್ ಆಗಲ್ಲ. ನಾನು ಅಂದ್ಕೊಂಡಿರೋದನ್ನ ಮಾಡೇ ಮಾಡ್ತೀನಿ. ಶಾಂಭವಿ, ವಿರಾಟ್ ಕರ್ಣನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ? ಅವನ ಮೇಲೆ ಏನಾದರೂ ಅಟ್ಯಾಕ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ? ಅಂದ್ರೆ ಹೊಡೆದು ಬಡದು ಆ ಥರ ಏನಾದರೂ? ಅದ್ರ ಚಿಂತೆ ನಿನಗೆ ಬೇಕಾಗಿಲ್ಲ, ಅದನ್ನೆಲ್ಲ ವಿರಾಟ್ ನೋಡ್ಕೋತಾನೆ. ನೀನು ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊಂಡು ಬಿದ್ದಿರು. ಬೇಡದೆ ಇರೋ ವಿಷಯದ ಬಗ್ಗೆ ಜಾಸ್ತಿ ಉತ್ಸಾಹ ತೋರ್ಸೋದಕ್ಕೆ ಬರಬೇಡ. ಸರಿ ಶಾಮ್, ನಿಂತ್ಕೋ. ಎಲ್ಲಿಗೆ ಹೊರಟಿದ್ಯಾ? ಅದು ಗಡಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಗ? ಅದು ಇಷ್ಟು ಬೇಗ? ಅದು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ, ಆಮೇಲೆ ಒಂದು ಮೀಟಿಂಗ್ ಇದೆ, ಬರಲ? ಸರಿ. ಇವನು ಗಂಡ ಅಲ್ಲ, ದಂಡ ಪಿಂಡ ದೊಡ್ಡ ಮುಂಡೆದು. ನೆಟ್ಟಕ್ಕೆ ಸುಳ್ಳು ಹೇಳೋದಕ್ಕೂ ಬರಲ್ಲ. ನನಗೆ ಚೆನ್ನಾಗಿ ಗೊತ್ತು ನೀನು ಎಲ್ಲಿ ಹೋಗ್ತಿದ್ಯಾ ಅಂತ. ಹೋಗು ಹೋಗು, ಅದು ಏನು ಮಾಡ್ತೀಯೋ ನಾನು ನೋಡ್ತೀನಿ. ಕರ್ಣ! ರಾಜು, ದಿಢೀರಂತ ನೀ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗ್ತಿದ್ದಿ? ಹೊಸ್ಕದಾಗ ಹೋಗ್ತಾ ಇದ್ದೀನಿ ರಾಜೇ. ರಾಜೆಯೇ, ಏನಮ್ಮ ನೀನು ಇಷ್ಟೊಂದು ತಿಳಿದವಳಾಗಿ ಈ ರೀತಿ ಮಾತಾಡ್ತೀಯಲ್ಲ? ಎಲ್ಲಾದ್ರೂ ಹೊರಗಡೆ ಹೊರಟಾಗ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರೇನಮ್ಮ? ಅದು ಅಪ್ಪಯ್ಯ, ಅದು ಇಲ್ಲ ಇದು ಇಲ್ಲ, ಹೇಳಬಾರ್ದು ಅಂದ್ರೆ ಹೇಳಬಾರ್ದು ಅಷ್ಟೇ. ಯಾರಾದ್ರೂ ಎಲ್ಲಾದ್ರೂ ಹೊರಟಾಗ ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ಹೇಳ್ಬೇಕು, ಅದು ಪದ್ಧತಿ. ಕರ್ಣ ಎಲ್ಲೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದಾನೆ, ಅವನ್ನ ಈಗ ತಡಿಬೇಡ, ಅವನ್ನೇನು ಕೇಳ್ಬೇಡ, ಹೋಗಿ ಬರಲಿ ಬಿಡು. ಸರಿ ಅಪ್ಪಯ್ಯ, ನಾನೇನು ಹೊರಡ್ತೀನಿ. ಒಳ್ಳೆದಾಗಿ, ಗುಡ್ ಲಕ್ ರಾಜಿ. ಹೋಗಿ ಬರ್ತೀನಿ, ಬೇಗನೆ ಬರ್ತೀನಿ. ಸರಿ. Thank you.
ಸರಿ ಅಪ್ಪಯ್ಯ, ನೀ ಅಂತ ಕಾಚೆ ಹೋಗಿದ್ದೆ? ನಾನು ಸೂರ್ಯನ ಮುಖನ ನೋಡ್ಕೊಂಬರೋಕ್ ಹೋಗಿದ್ದೆ. ತುಂಬಾ ದಿವಸ ಆಗಿತ್ತಲ್ವಾ, ಅವನ ಅಲ್ಲೇ ಇದಾನೋ ಬೇರೆ ಎಲ್ಲ ಕಡೆ ಹೋಗ್ಬಿಟ್ಟಿದ ಅಂತ ಚೆಕ್ ಮಾಡ್ಕೊಂಬರಕ್ ಹೋಗಿದ್ದೆ. ತೊಂದ್ರೆ ಇಲ್ಲ, ಅಲ್ಲೇ ಇದಾನೆ, ಮುದ್ರುವಾಗಿದ್ದಾನೆ. ನೀವು ಬರೀ ಹಿಂಗೆ ಮಾಡಿ ಅಪ್ಪಯ್ಯ, ಚಿಕ್ಕ ಮಕ್ಕಳಿಗಿಂತ ಚಿಕ್ಕ ಮಗು ನೀವು. ಹೇಳಿದ ಮಾತು ಒಂದು ಕೇಳದಿಲ್ಲ ಅಲ್ದ? ನೀವಿನ್ನು ಹುಷಾರಾಗಿಲ್ಲ ಅನ್ನೋದು ನಿಮ್ ನೆನ್ಪಿದ್ದು ಅಲ್ದ? ಅಯ್ಯೋ ಇರ್ಲಿ ಬಿಡಮ್ಮ, ನನ್ಗೇನು ಆಗಲ್ಲ, ಗಟ್ಟಿಯಾಗಿದ್ದೀನಿ, ಕಲ್ಗುಂಡ್ ತರ ಇದ್ದೀನಿ. ಅಯ್ಯೋ ನಮ್ಮ ಹೋಮ್ ಮಿನಿಸ್ಟರ್ ಏನಾದ್ರೂ ನಾನು ಇಲ್ದ ನೋಡ್ಬಿಟ್ರೆ ಆಕಾಶ ಭೂಮಿ ಎರಡನ್ನು ಒಂದು ಮಾಡ್ಬಿಡ್ತಾಳೆ. ಬಾ ಬಾ ಬಾ, ಆ ದೇವಿ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಡು ಬರೋಣ. ಬಾ ನನ್ ಜೊತೆ ನೀನು. ಹೆಂಗಾದ್ರೂ ಮಾಡಿ ಕರ್ಣ ಹೋಗದೆ ಇರಂಗೆ ತಡಿಲೇಬೇಕು. ಆದ್ರೆ ಹೆಂಗ್ ತಡೆಯೋದು? ಕರ್ಣ ಆಗ್ಲೇ ಹೊರಟೇ ಹೋದ. ರಜೆ ಏನಾಯ್ತಮ್ಮ? ಎಂತೂ ಇಲ್ಲೇ ಅಪ್ಪಯ್ಯ. ಸರಿ ಬಾ. ತಮ್ಮ ತಾಯಿ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಭಾಗ್ಯವನ್ನು ಎಲ್ರಿಗೂ ಕೊಟ್ಟು ಚೆನ್ನಾಗಿಟ್ಟಿರಮ್ಮ. ಸರ್ವೇ ಜನಾ ಸುಖಿನೋ ಭವಂತು. ರಾಜಿ, ನನ್ನ ಕೊನೆ ಉಸಿರಿರೋವರೆಗೂ ಇದೇ ಥರ ನನ್ನನ್ನು ಪ್ರೀತಿಸ್ಕೊಂಡು ನನ್ನ ಮಗಳಾಗಿರ್ತೀಯ ಅಮ್ಮ. ಬಿಡ್ತು ನೀ ಅಪ್ಪಯ್ಯ, ಕೊನೆ ಉಸಿರು ಅಂತೆಲ್ಲ ಮಾತಾಡಿ ನಂಗೊಂಥರ ಆಗ್ತು. ಈಗಲೇ ಎಂತಕ್ಕೂ ನನ್ನ ಮನ್ಸು ಸರಿ ಇಲ್ಲ. ನನಗೂ ಹಾಗೆ ಆಗಿದೆ ಕಣಮ್ಮ, ನನ್ನ ಮನಸ್ಸಿಗೆ ಮಂಕು ಕವಚದಾಗ ಆಗಿದೆ. ತಾರೀಕಿನ ಲೆಕ್ಕದಲ್ಲಿ ಆ ದಿನ ಅಂದರೆ ನನ್ನ ಪರಮಾಪ್ತ ಗೆಳೆಯ ನಿಮ್ಮ ತಂದೆ ತೀರೋದ ದಿನ ಅಂದರೆ ಈ ದಿನ ಅದು ಬಂತು ಅಂದರೆ ಅದನ್ನು ನೆನೆಸ್ಕೊಂಡ್ರೆ ನಾನು ಕುಸಿದು ಹೋಗ್ತೀನಿ, ಒದ್ದಾಡಿ ಹೋಗ್ತೀನಿ. ಮತ್ತೆ ಅದೇ ದಿನ ಆ ಪಾಪಿಗಳು ರಣಹದ್ದುಗಳಾಗಿ ನಮ್ಮ ಮೇಲೆ ಎರಗಿದ್ರು. ಅವ್ರ ಗುರಿ ಇದ್ದಿದ್ದು ನನ್ನ ಮೇಲೆ, ನನ್ನನ್ನು ಸಾಯಿಸ್ಬೇಕು ಅಂತ. ಆದರೆ ನಿಮ್ಮಪ್ಪ ನನ್ನನ್ನು ಉಳಿಸಿ ಅವನೇ ಜೀವ ಕಳ್ಕೊಂಡ. ಆ ಘಟನೆ ನನ್ನನ್ನು ವಿಪರೀತ ಕಾಡುತ್ತೆ, ವಿಲವಿಲ್ಲ ಅಂತ ಒದ್ದಾಡೋ ಹಾಗೆ ಮಾಡುತ್ತೆ. ಆ ಪಾಪಿಗಳು ನಮಗೋಸ್ಕರ ಹೊಂಚಾಕ್ ಕೂತಿದ್ರು. ಇಂಥದ್ದೊಂದು ದುರಂತಕ್ಕೆ ನಾವು ಸಾಕ್ಷಿಯಾಗ್ತೀವಿ ಅನ್ನೋ ಸಣ್ಣ ಸುಳಿವು ಕೂಡ ನಮಗೆ ಸಿಕ್ಕಲಿಲ್ಲಮ್ಮ. ಮತ್ತೆ ಕರ್ಣ? ನಿಮ್ಗೆ ಹೇಳಿದ್ದೆ ತಡ ರಾತ್ರಿಯಲ್ಲಿ ಆಚೆ ಹೋಗ್ಬೇಡಿ ಅಂತ, ಆದರೆ ಅವತ್ತು ನೀವು ನನ್ನ ಮಾತನ್ನ ಕಿವಿಗೆ ಹಾಕೊಂಡಿಲ್ಲ. ನಾನು ಮಾಯಾಪದಷ್ಟೇ ಅಲ್ಲ, ಬೇರೆಯವ್ರನ್ನ ಟಿಶ್ಕೆ ಹೇಳಿ ಮಾಯಾ ಮಾಡಿ ಸೀದಾ ಯಮಲೋಕಕ್ಕೆ ಕೋರ್ಯ ಸಹ ಮಾಡ್ತಿ. ಈ ವಿಷಯನ ನಿನ್ ಗಂಡನ ಕಿವಿಗೂ ಸ್ವಲ್ಪ ಹಾಕು. ನನ್ ಸುದ್ದಿ ಬರಡ ಹಳಿ, ಸ್ವಲ್ಪ ಬುದ್ಧಿ ಹೇಳು. ಇಲ್ಲ ಅಂದ್ರೆ ನಿನ್ ಗಂಡನ್ನು ಟಿಶ್ಕೆ ಮಾಡಿ ಮಾಯಾ ಮಾಡ್ಬಿಡ್ತಿ. ಆ ಪಾಪಿಗಳು ನಮಗೋಸ್ಕರ ಹೊಂಚಾಕ್ ಕೂತಿದ್ರು. ಇಂಥದ್ದೊಂದು ದುರಂತಕ್ಕೆ ನಾವು ಸಾಕ್ಷಿಯಾಗ್ತೀವಿ ಅನ್ನೋ ಸಣ್ಣ ಸುಳಿವು ಕೂಡ ನಮಗೆ ಸಿಕ್ಕಲಿಲ್ಲಮ್ಮ. ವಿರಾಟ್ ನಾನು ಸಾಯವಲ್ಲ, ಸಾಯಿಸವ ನಾನು.
ಮೊದ್ಲು ಅನ್ಕೊಂಡಿದ್ ಪ್ಲಾನ್ ಈಗ ಚೇಂಜ್ ಆಗಿದೆ. ಮತ್ತೆ ಜಾಗ ಇದೆ ಅಲ್ದ ಅಥವಾ ಬೇರೆ ಎಲ್ಲಾದ್ರೂ ಹೇಳಿದ್ನಲ್ಲ ಟೈಮ್ ಬಿಟ್ರೆ ಬೇರೆ ಏನು ಚೇಂಜಸ್ ಆಗಲ್ಲ ಅಂತ. ಸರಿ.